ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ವಾರದಿಂದ ಯುಜಿಡಿ ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದರೂ ನಿರ್ಲಕ್ಷ್ಯ ವಹಿಸಿದ ಪಾಲಿಕೆ ಅಧಿಕಾರಿಗಳು ಮೇಯರ್ ಫರೀದಾ ಬೇಗಂರವರು ದೂರವಾಣಿ ಮೂಲಕ ಚಳಿ ಬಿಡಿಸಿದರು. ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯದ ವಿರುದ್ಧ ಪಾಲಿಕೆಯ ಮೇಯರ್ ಅವರು ದೂರವಾಣಿ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಶುಕ್ರವಾರ ಸಂಜೆ ನಡೆಯಿತು. ವಾರ್ಡ್ ವಿಸಿಟ್ ಮಾಡದೇ ಇಲ್ವಾ? 8 ಡೇಸ್ ಇಂದ ಹರಿತಾ ಇದೆಯಲ್ಲ, ನಿಮ್ಮ ಗಮನಕ್ಕೆ ಬಂದಿಲ್ವಾ? ಅದು ಕಂಪ್ಲೇಂಟ್ ಸುಮ್ಮನೆ ಸಿಂಪಲ್ ಆಗಿ ಕಂಪ್ಲೇಂಟ್ ಮಾಡಿದ್ರೆ ಚಾರ್ಜ್ ಕೊಡೋ. ನೀವು ಕಂಪ್ಲೇಂಟ್ ಮಾಡಿ ಅವರು ಮಾಡಿಲ್ಲ ತಾನೆ, ನಾವು ಯಾಕೆ ಇರೋದು? ನಮಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ? ನಾನೇ ಬರಬೇಕಾ ಇಲ್ಲಿ ನೋಡೋಕ್ಕೆ? ಕಂಪ್ಲೇಂಟ್ ಬಂದು ಆಗಲಿಲ್ಲ ಅಂದರೆ ನೀವು ನೋಡ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ನನ್ನ ಗಮನಕ್ಕೆ ತರಬೇಕು ಮೇಯರ್ ಅಂತ ಇಲ್ವಾ ನಾನು ಇಲ್ಲಿ? ಇಲ್ಲ ನೀವು ಯಾರಿಗಾದ್ರೂ ಗಮನಕ್ಕೆ ತಂದ್ರ? ನೀವು 8 ದಿವಸ ಇಂದ ವಾಸನೆ ಹೊಡಿತಾ ಇದೆಯಲ್ಲ ಇಲ್ಲಿ, ಜನ ಏನಂತಾರೆ ನನ್ನ ಬಗ್ಗೆ ಅನ್ನೋದು? ನಿಮ್ಗೆ ಅಂತಾರ ಯಾರಾದ್ರೂ? ಬಂದು ಫೋನ್ ಮಾಡೋಕೆ ಏನ್ರಿ ನಿಮ್ಗೆ? ಮಾನಿಟರ್ ಮಾಡಿದ ತಕ್ಷಣ ನಮ್ಗೆ ಫೋನ್ ಮಾಡಬೇಕು, ಈ ತರ ಆಗ್ತಾ ಇಲ್ಲ ಕೆಲಸ ನೋಡಿ ಮೇಡಮ್ ಅಂದ್ರೆ ನಾವು ಮಾಡಿಸ್ತೀವಿ. ಅವ್ರು ಬಂದು ಕರ್ಕೊಂಡು ಬಂದು ನನ್ನ ತೋರಿಸ್ಬೇಕಾ? ನಾವು ಬಂದು ನಮ್ಗೆ ಫೋನ್ ಮಾಡಿ ನಿಮ್ಗನ್ನ ಕೇಳ್ಕೋಬೇಕಾ ನಾವು? ಇಲ್ಲ, ಇದು ತುಂಬಾ ನಿರ್ಲಕ್ಷ್ಯ ಆಗ್ತಾ ಇದೆ, ನೀವು ತುಂಬಾನೇ ನಿರ್ಲಕ್ಷ್ಯ ಆಗ್ತಾ ಇದೆ. ಇದು ಎಲ್ಲ ನಾನು ಸಹಿಸಲ್ಲ. ಈಗ ಕರೋನಾ ಟೈಮ್ ಅಂತ ಗೊತ್ತಿಲ್ವಾ ನಿಮಗೆ? ವಾರ್ಡಲ್ಲಿ ಓಡಾಡ್ತೀರೋ ಇಲ್ವಾ ನೀವು? ಆಗ್ತಾ ಇಲ್ವಲ್ಲ ಕೆಲಸ ಮೇಡಮ್, ಫೋನ್ ಮಾಡೋಣ ಅಂತ ಇಲ್ವಾ ನಿಮಗೆ? ಕಂಟ್ರೋ ಬರೇ ಒಂದು ಕಂಪ್ಲೇಂಟ್ ಮಾಡಿ ಮನೆಗೆ ಕೂತ್ಕೊಡಿ ಆರಾಮಾಗಿ. ಕಂಪ್ಲೇಂಟ್ ಆದ್ಮೇಲೆ ಅದು ಕೆಲಸ ಆಗಿದೆಯೋ ಇಲ್ವಾ ಅಂತ ಮಾನಿಟರ್ ಮಾಡೋಕೆ ನಿಮ್ಮನ್ನು ಇಲ್ಲಿ ಇಟ್ಟಿರೋದು ನಾವು. ಆಗಲಿಲ್ಲ ನಿಮ್ಮ ಕೈಯಲ್ಲಿ ಆಗಲ್ವಾ ಹೇಳಬೇಕು ನಮ್ಮನಿಗೆ? ನಮಗೆ ಸುಮ್ಮನೆ ನಮ್ಮ ತಲೆಗೆ ತಂದು ಹಾಕ್ತೀರಲ್ಲ, ಒಂದು ಚಿಕ್ಕ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ. ಇಮ್ಮಿಡಿಯೇಟ್ ಆಗಿ ನಾಳೆ ಬೆಳಿಗ್ಗೆ ನಾನೀಗ ಮಾಡೋ ಆಶಾಗಿ ಫೋನ್ ಮಾಡಿದ್ದೀನಿ. ಇಮ್ಮಿಡಿಯೇಟ್ ಆಗಿ ಬೆಳಿಗ್ಗೆನೇ ಅಟೆಂಡ್ ಆಗಬೇಕಿದು. ನಾಳೆ ತಿರ್ಗಾ ಬಂದು ನೋಡ್ತೀನಿ ನಾನು. ತುಮಕೂರಿನ ಪ್ರಶಾಂತ ಚಿತ್ರಮಂದಿರದ ಪಕ್ಕ ರಸ್ತೆಯಲ್ಲಿ ಯುಜಿಡಿ ಚೇಂಬರ್ ತುಂಬಿ ಕಳೆದ ಒಂದು ವಾರದಿಂದ ಗೊಬ್ಬಿ ವೀರಣ್ಣ ರಂಗಮಂದಿರದವರೆಗೂ ರಸ್ತೆಯಲ್ಲಿ ರಭಸವಾಗಿ ಹರಿಯುತ್ತಿದ್ದರೂ ಈ ಭಾಗದ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಸಂಬಂಧಿಸಿದ ಅಧಿಕಾರಿಗಳು ತಿರುಗಿ ಸಹ ನೋಡಿಲ್ಲ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ಮಂದಿ ಸಂಚರಿಸುತ್ತಿದ್ದು ಇದಲ್ಲದೆ ಕೆಎಸ್ಆರ್ಟಿಸಿ ಬಸ್ಗಳು ಸೇರಿದಂತೆ ಅನೇಕ ವಾಹನಗಳು ಸಂಚರಿಸುತ್ತಿದ್ದು ಯುಜಿಡಿಯ ನೀರಿನ ಕಪ್ಪು ವಾಸನೆಯಿಂದಾಗಿ ಓಡಾಡಲು ಆಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಶಾಂತ ಚಿತ್ರಮಂದಿರದ ಪಕ್ಕ ರಸ್ತೆಯ ಇಕ್ಕೆಲಗಳಲ್ಲಿ ಅಂಗಡಿಗಳಿದ್ದು ಕಪ್ಪು ವಾಸನೆಯಲ್ಲೇ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಈ ವಿಷಯವನ್ನು ಅಮೋಘ ನ್ಯೂಸ್ ತಂಡವು ಪಾಲಿಕೆಯ ಮೇಯರ್ ಅವರ ಗಮನಕ್ಕೆ ತಂದಾಗ ಅವರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ನೋಡಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಫೋನ್ ಮೂಲಕವೇ ಚಳಿ ಬಿಡಿಸಿದರು. ಇದರಿಂದ ಶಾಕ್ ಆದ ಅಧಿಕಾರಿಗಳು ತ್ವರಿತವಾಗಿ ಯುಜಿಡಿ ನೀರನ್ನು ತೆರವುಗೊಳಿಸುವುದಾಗಿ ತಿಳಿಸಿದರು. ಸಮಸ್ಯೆಗಳು ಏನೇ ಇದ್ದರೂ ತಮ್ಮ ಗಮನಕ್ಕೆ ತರುವಂತೆ ಮೇಯರ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಯುಜಿಡಿ ಓವರ್ ಫ್ಲೋ ಆಗಿ 8 ಡೇಸ್ ಇಂದ ತೊಂದರೆ ಇತ್ತು ಕೂಡ. ಇಲ್ಲಿ ಎಲ್ಲ ಸ್ಥಳೀಯರು ಎಲ್ಲ ನಮ್ಮ ಅಂಗಡಿ ಮಾಲೀಕರು ಕಂಪ್ಲೇಂಟ್ ಸಹ ಮಾಡಿದ್ದಾರೆ. ಆದರೂ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು, ಹೆಲ್ತ್ ಇಂಜಿನಿಯರ್ಸು ಮತ್ತು ಯುಜಿಡಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಈಗ ಕಾಂಟ್ರಾಕ್ಟರ್ಗೂ ನಾನು ಇಲ್ಲೇ ಮುಂದೆ ಫೋನ್ ಮಾಡಿ ಬೈದಿದ್ದೀನಿ ಚೆನ್ನಾಗಿ. ಯಾವುದನ್ನು ಒಂದು ಎಸ್ಪೆಷಲಿ ಯುಜಿಡಿದು ಕೇಸ್ ತುಂಬ ಪೆಂಡಿಂಗ್ ಆಗ್ತಾ ಇದೆ. ನಮಗೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ಒಂದು ಸ್ವಲ್ಪ ಅಫಿಷಿಯಲ್ ಆಗಿ ಯಾವುದರಲ್ಲೂ ಇನ್ವಾಲ್ವ್ ಆಗ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ತುಂಬ ನಿರ್ಲಕ್ಷ್ಯತೆ ನಮ್ಮ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಇದೆ. ಆದರೂ ಕೂಡ ನಾವು ಅಟೆಂಡ್ ಮಾಡಿಸ್ಲೇಬೇಕು. ಹಾಗಾಗಿ ಈಗ ಪರ್ಸ್ನಲಿ ನಾನು ವಿಸಿಟ್ ಮಾಡಿ ನೋಡಿದ್ದೀನಿ. ಬೆಳಿಗ್ಗೆ ಆದ ತಕ್ಷಣ ಈಗ 5:30 ಆಗಿಬಿಟ್ಟಿದೆ, ಅಫಿಷಿಯಲ್ಸ್ ಯಾರೂ ಸಿಗಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಕರೆದಿಲ್ಲ. ಸ್ಪೆಷಲ್ ಇಲ್ಲಾಂದ್ರೆ ಸ್ಪಾಟ್ ಬರಬೇಕಿತ್ತು ಅವರು. ನಾನು ಎಲ್ಲ ಫೋನಲ್ಲಿ ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ. ಬೆಳಿಗ್ಗೆ ಆದ ತಕ್ಷಣ ನನಗೆ ಇದರದ್ದು ಪ್ರಾಪರ್ ರಿಪೋರ್ಟ್ ಬೇಕು. ಯಾಕಂದರೆ ಇಲ್ಲಿಂದ ಕಂಟಿನ್ಯೂ ಆಗಿ ಮುಂದೆ ಬ್ಲಾಕ್ ಆಗ್ತಾ ಇದೆ, ಮುಂದಿಂದ ಇದು ಪ್ರಾಬ್ಲಮ್ ಆಗ್ತಾ ಇರೋದು ಅಂತ ಒಂದು ಒಬ್ಬರು ಹೇಳ್ತಿದ್ದಾರೆ ಅಂತ ನನಗೆ ಈ ತಾನೆ ಸ್ಥಳೀಯರು ಹೇಳಿದ್ದಾರೆ. ಈಗ ಆದರೂ ಕೂಡ ಇದಕ್ಕೆ ಎಕ್ಸಾಕ್ಟ್ ರೀಸನ್ ಏನು ನನಗೆ ನಾಳೆ ತಿಳ್ಕೊಂಡು ನಾನು ಇದನ್ನು ಸರಿಪಡಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ನನ್ನ ತುಮಕೂರಿಯನ್ಸಲ್ಲಿ ನನ್ನ ಒಂದು ಮನವಿ ಅಂದರೆ ಸೆಪ್ಟೆಂಬರ್ 10th ನೆಕ್ಸ್ಟ್ ಮಂತ್ ಟಿಲ್ ಸೆಪ್ಟೆಂಬರ್ 10th ನಮಗೆ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಹಾಗಾಗಿ ನಾವು ಅಫೀಷಿಯಲಿ ಅಲ್ಲಿ ಇಲ್ಲ ಅಂದ್ರೂ ಕೂಡ ನಮ್ಮ ಫೋನ್ ನಂಬರ್ಸ್ ಎಲ್ಲ ನಿಮ್ಮ ಹತ್ರ ಇದೆ. ನವಂಬರ್ 10th ತನಕ ನಮ್ಮ ಫೋನ್ ನಂಬರ್ಸ್ ಇದೆ, ನಮ್ಮ ಪರ್ಟಿಕ್ಯುಲರ್ ಕಾರ್ಪೊರೇಟರ್ಸ್ ನಂಬರ್ಸ್ ಇರುತ್ತೆ. ಇಮ್ಮಿಡಿಯೇಟ್ ನೀವು ಒಂದು ದಿವಸ ಕಂಪ್ಲೇಂಟ್ ಮಾಡಿ ಒಂದು ದಿವಸ ವೇಟ್ ಮಾಡಿ. ಸಪೋಸ್ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದರೆ ಇಮ್ಮಿಡಿಯೇಟ್ ಆಗಿ ನಮಗೆ ಕಾಲ್ ಮಾಡಿ ನೀವು ವೇಟ್ ಮಾಡಿ. ನೋಡಿ, 8 ದಿವಸದಿಂದ ವಾಸನೆ ಇದು ಮಾಡಿಕೊಂಡು ಜನ ಇಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಆ ಥರ ಆಗೋದು ಬೇಡ. ಯಾವುದೇ ನಿಮಗೆ ಸಮಸ್ಯೆ ಬಂದಲ್ಲಿ ನನಗೆ ಇಮ್ಮಿಡಿಯೇಟ್ ಆಗಿ ಮೇಯರ್ಗಿರಲಿ ನಿಮ್ಮ ಕಾರ್ಪೊರೇಟರ್ಸ್ಗಿರಲಿ ಕಾಂಟ್ಯಾಕ್ಟ್ ಮಾಡಿ, ನಾವು ಅದನ್ನು ಸರಿಪಡಿಸ್ಕ ಆದಷ್ಟು ಬೇಗ ನಾವು ಪ್ರಯತ್ನ ಪಡ್ತೀವಿ. ಧನ್ಯವಾದಗಳು. ಚಿಂತಾಮಣಿಯಲ್ಲಿ ಟ್ರಿನಿಟಿ ಕೇರ್ ಫೌಂಡೇಶನ್ ವತಿಯಿಂದ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು.
ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಟ್ರಿನಿಟಿ ಕೇರ್ ಫೌಂಡೇಶನ್ ವತಿಯಿಂದ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಬಿ ಜನಾರ್ದನ್ ರೆಡ್ಡಿ ರವರು ಉದ್ಘಾಟನೆ ಮಾಡುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು. ಈ ಶಿಬಿರದಲ್ಲಿ ರಕ್ತದ ಒತ್ತಡ, ಮಧುಮೇಹ ಹಾಗೂ ಇತರೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಪಾಸಣೆ ನಡೆಸಿ ಸೂಕ್ತ ಸಲಹೆಗಳನ್ನು ನೀಡಲಾಯಿತು. ನಂತರ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ರಾಧಾಕೃಷ್ಣ ರವರು ಮಾತನಾಡಿ, ಪತ್ರಕರ್ತರು ಸಹ ಸಮುದಾಯದಲ್ಲಿ ಹೆಚ್ಚಿನ ಸಂಪರ್ಕ ಹೊಂದಿರುವುದರಿಂದ ಅವರಿಗೆ ಆರೋಗ್ಯ ತಪಾಸಣೆ ಅವಶ್ಯಕವಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಉಚಿತವಾಗಿ ಪತ್ರಕರ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿರುವ ಟ್ರಿನಿಟಿ ಕೇರ್ ಫೌಂಡೇಶನ್ಗೆ ಅಭಿನಂದನೆ ಸಲ್ಲಿಸಿದರು. ಜನರಲ್ ಹೆಲ್ತ್ ಕ್ಯಾಂಪ್ ಅಂದ್ಬಿಟ್ಟು ಹಮ್ಮಿಕೊಳ್ಳಲಾಗುತ್ತೆ. ಇದರಲ್ಲಿ ನಾವು ಬಂದುಬಿಟ್ಟು ಶುಗರ್, ಬಿ ಪಿ ಮತ್ತು ಇಂಡಿಫಿಷಿಯೆಂಟ್ ಒಬ್ಬರು ಬಂದಿದ್ದಾರೆ, ಇಂಡಿಫಿಷಿಯೆಂಟ್ ಅವ್ರು ಬಂದುಬಿಟ್ಟು ಸಮ್ ಟಿಪ್ಪಿಟ್ಟು ಅಂದರೆ ಎಲ್ಲ ಸೇರಿಬಿಟ್ಟು ಚೆಕ್ ಮಾಡ್ತಾರೆ. ಏನಮ್ಮ ಸಮಸ್ಯೆಗಳಿದ್ದರೆ ನಾವು ಡಿಫ್ರೆಂಟ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ತೀವಿ. ಸಮಸ್ಯೆಗಳಿದ್ದರೆ ಇಲ್ಲ ಅಂದರೆ ಅವ್ರಿಗೆ ಇಲ್ಲ ಸಮಸ್ಯೆಗಳಿಲ್ಲ, ನೀವು ಆರಾಮಾಗಿರ್ಬೋದು ಅನ್ನೋದು. ಸೊ ಒಂದು ಸ್ವಲ್ಪ ಅವ್ರಿಗೆ ಸ್ವಲ್ಪ ಧೈರ್ಯ ಇರ್ತದೆ, ಧೈರ್ಯ. ಯಾಕಂದರೆ 6 ಮಂತ್ಸ್ ಆಯ್ತಲ್ಲ, ಡಾಕ್ಟರ್ನ ಎಲ್ಲ ನೀಟಾಗಿ ಕೂತು ಮಾತಾಡ್ಬಿಟ್ಟು ಸ್ವಲ್ಪ ಧೈರ್ಯ ತುಂಬಕ್ಕೆ ಅಂದ್ಬಿಟ್ಟು ನಾವು ಇಲ್ಲಿ ಎಂಬಿ ಸೆಕ್ಷನ್ ಹೋಗಿದ್ದಾರೆ. ಅವ್ರು ಬಂದುಬಿಟ್ಟು ಸ್ವಲ್ಪ ಅವ್ರ ಜೊತೆ ಮಾತಾಡಿದ್ರೆ ಸ್ವಲ್ಪ ನಿಮಗೂ ಇದಾಗುತ್ತೆ. ಅವಾಗ ನಾವು ಡಾಕ್ಟರ್ ಜೊತೆ ನಾವು ಮಾತಾಡಿದ್ದೀವಿ, ಎಂಬಿಟ್ಟು ಬಂತರ ಹೋಗಿ ಕೂಡ ಬರುತ್ತೆ. ಸೊ ಇನ್ನು ಸ್ವಲ್ಪ ರಿಲೀಫ್ ಆಗುತ್ತೆ. ಆ ಸಲುವಾಗಿ ಇವತ್ತು ನಾವೊಂದು ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಬಂದುಬಿಟ್ಟು ನಾನು ಸಹ ರಾಜಿದ್ದೀನಿ ಫಾರ್ ಟ್ರಿನಿಟಿ ಕೇರ್ ಫೌಂಡೇಶನ್ ಬಿಟ್ಟು ಪರಶುರಾಮ್ ಎಷ್ಟು ವಾಲಂಟಿಯರ್ಸಿಂದ ಅವ್ರು ಕೂಡ ಅಷ್ಟೇ ನಮ್ಮ ಒಂದು ಟ್ರಿನಿಟಿ ಕೇರ್ ಫೌಂಡೇಶನ್ ಅವರು ಒಂದು ಸಫಿ ಅಂದರೆ ಸಫಿ ವಿಷಯವಾಗಿ ನಮ್ಮ ಕ್ಲೀನ್ ಮಾಡಿಬಿಟ್ಟು ಇಲ್ಲಿಗೆ ಪ್ಲಸ್ ನಮ್ಮ ಡಾಕ್ಟರ್ ಬಂದು ಡಾಕ್ಟರ್ ಪ್ರದೀಪ್ ಪಡ್ತಿದ್ದಾರೆ ಮತ್ತು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಇವೆಲ್ಲ ಬಂದು ಇವತ್ತು ಮಾಡಿಬಿಟ್ಟು. ಇನ್ನು ಈ ಶಿಬಿರದಲ್ಲಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸಿರಾಜುದ್ದೀನ್, ಪರಶುರಾಮ್, ಡಾಕ್ಟರ್ ಪ್ರದೀಪ್, ಮೊಹಮ್ಮದ್ ರಫೀಕ್ ಸೇರಿದಂತೆ ತಾಲೂಕಿನ ಹಲವಾರು ಪತ್ರಕರ್ತರು ಪಾಲ್ಗೊಂಡಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ತುಮಕೂರಿನಲ್ಲಿ ಮೇಕಪ್ ಬಗ್ಗೆ ಮಹಿಳೆಯರಿಗೆ ಒಂದು ದಿನದ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನಲ್ಲಿ ಶ್ರೀ ಹೈಟೆಕ್ ಇವೆಂಟ್ ಪ್ರೆಸೆಂಟ್ ವತಿಯಿಂದ ಮಹಿಳೆಯರಿಗೆ ಮೇಕಪ್ ಬಗ್ಗೆ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು. ಒಂದು ದಿನದ ಈ ಕಾರ್ಯಾಗಾರಕ್ಕೆ ತುಮಕೂರು ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ 30ಕ್ಕೂ ಹೆಚ್ಚು ಮಹಿಳೆಯರು ಆಗಮಿಸಿ ಬೆಳಗ್ಗಿನಿಂದ ಸಂಜೆಯವರೆಗೆ ನುರಿತ ಮೇಕಪ್ ಕಲಾವಿದರುಗಳಿಂದ ಮೇಕಪ್ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಆನಂತರ ನಡೆದ ಸರಳ ಕಾರ್ಯಕ್ರಮದಲ್ಲಿ ಪಾಲಿಕೆಯ ಮೇಯರ್ ಫರೀದಾ ಬೇಗಂ ರವರು ಅತಿಥಿಗಳಾಗಿ ಪಾಲ್ಗೊಂಡು ಮೇಕಪ್ ಸಹ ಕಲೆ ಎಂದು ಬಣ್ಣಿಸಿ ಮೇಕಪ್ ಮಾಡುವವರಿಗೆ ಹಾಗೂ ಮೇಕಪ್ ಮಾಡಿಸಿಕೊಳ್ಳುವ ಮಹಿಳೆಯರಿಗೆ ತಾಳ್ಮೆ ತುಂಬಾ ಅಗತ್ಯವೆಂದರು. ದೇವರು ಹೆಣ್ಣಿಗೆ ಸೌಂದರ್ಯ ನೀಡಿದ್ದು ಇದು ಒಂದು ಮಹಿಳೆಯರಿಗೆ ವರವಿದ್ದಂತೆ. ಆದರೂ ಮಹಿಳೆಯರು ಸಹಜವಾಗಿ ಸುಂದರವಾಗಿ ಕಾಣಲು ಮೇಕಪ್ ಮಾಡಿಸಿಕೊಳ್ಳಲು ಮುಂದಾಗುತ್ತಾರೆಂದು ಹೇಳಿದರು. ಸಮಾಜದಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದಿದ್ದರೂ ಪುರುಷರೇ ಪ್ರಧಾನವಾಗುತ್ತಿದ್ದಾರೆ. ಮಹಿಳೆಯರ ಮೇಲೆ ದೌರ್ಜನ್ಯ, ಎಲ್ಲೆಡೆ ಜಾಸ್ತಿ ಪ್ರತಿಭಟನೆ ನಡೆಯುತ್ತಿದ್ದರೂ ನ್ಯಾಯ ಸಿಗುತ್ತಿಲ್ಲವೆಂದರು. ಫಸ್ಟ್ ಅಮ್ಮನ ವಸ್ತುಗಳು ಎಲ್ಲ ಎಕ್ವೈರ್ ಮಾಡ್ಕೊಳ್ತಾರಂತೆ. ಅವ್ರದ್ದು ರೈಲಿಯಾಗಕ್ಕೆ ಕೊಡಲ್ಲ, ಯಾಕಂದ್ರೆ ನನ್ ಬೇಕು ಅಮ್ಮ ಫಸ್ಟ್ ಇಂದಲೂ ನಮ್ಗೆ ಇಷ್ಟೇ ಹಾಕೋ ಹಾಕೊಳ್ತಾ ಇದ್ರೆ ನಮ್ಮನ್ನ ಹಾಕಿ ಏನೋ ಒಂದು ಕಾಳಜಿ ರೆಡಿ ಆಗ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಒಂದು ಒಂದು ಸೌಂದರ್ಯ ಸಿಕ್ಕಿರೋದು ಹೆಣ್ಣಿಗೆ. ಅದಕ್ಕೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ಸೊ ನಾವು ಚೆನ್ನಾಗಿ ಕಾಣಿಸಿದ್ರೆ ಮನೇಲಿ ವಾತಾವರಣ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಯಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಕಾಣಿಸ್ತಾ ಇರೋ ನಮ್ಗೂ ಒಂದು ದಿವಸ ಒಳ್ಳೇದಾಗುತ್ತೆ, ರೆಡಿಯಾಗಿ ಚೆನ್ನಾಗಿ ನಾವು ಬೈ ಮಾಡಿದಾಗ ಅವ್ರಿಗೂ ಒಂದು ದಿವಸ ಒಳ್ಳೇದಾಗುತ್ತೆ ಅಂತ ನಾವು ಗೃಹಿಣಿಯರು ಸ್ಪೆಷಲಿ ರೆಡಿ ಆಗೋದ್ರಲ್ಲಿನೂ ಒಂದು ಡೆಡಿಕೇಶನ್ ಇದೆ. ಸೊ ವಿ ಆರ್ ಸಪೋರ್ಟಿಂಗ್ ಫ್ಯಾಮಿಲಿ ಇಂಡೈರೆಕ್ಟ್ಲಿ, ನಾವು ರೆಡಿ ಆಗ್ತಾ ಇದ್ದೀವಿ ಬಟ್ ಇಂಡೈರೆಕ್ಟ್ಲಿ ನಮ್ಮ ಫ್ಯಾಮಿಲಿಯವರು ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಮೇಕಪ್ ಅಂದ ತಕ್ಷಣ ಏನಪ್ಪ ರೆಡಿ ಆಗಿ ಒಂದು ಗೊಂಬೆ ತರ ಕೂತ್ಕೊಳ್ಳೋದು ಅಲ್ಲ, ಇದ್ರ ಹಿಂದೆ ಎಷ್ಟು ಶ್ರಮ ಪಟ್ಟರು. ಈ ತಾನೆ ನಾವು 1 ಅವರಿಂದ ಕೂತ್ಕೊಂಡು ನೋಡ್ತಾ ಇದ್ದೀವಿ, ನೀವು ಬೆಳಿಗ್ಗಿಂದ ವರ್ಕ್ಶಾಪ್ ನೋಡಿರ್ಬಹುದು. ಒಂದು ಇದು ಒಂದು ಕಲೆ ತರ ತಗೋಬೇಕು. ವಿ ಹ್ಯಾವ್ ಟು ಟೇಕ್ ದಿಸ್ ಆಸ್ ಎನ್ ಆರ್ಟ್. ಇಟ್ ಇಸ್ ಅನ್ ಆರ್ಟ್ ಆಕ್ಚುಲಿ. ಅದು ಒಂದು ಭಾವನೆಗಳು ಒಂದು ಮುಖದಲ್ಲಿ ಕಾಣಿಸ್ಬೇಕು ಅಂದ್ರೆ ಆ ತರ ಅವ್ರಿಗೆ ರೆಡಿ ಮಾಡಿಸೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದೊಂದು ಅರ್ಥ ಮಾಡ್ಕೋಬೇಕು. ಬರೇ ಸ್ಕಿನ್ ಅರ್ಥ ಮಾಡ್ಕೊಂಡು ಟೋನ್ ಮಾಡಿ ಒಂದೇನೋ ಹಾಕ್ಬಿಡೋದಲ್ಲ ಮೇಕಪ್. ಬಟಿಕೆ ಶ್ರಮ ಎಷ್ಟಿದೆ ಅಂತ ತೋರ್ಸಕ್ಕೆ ಇವತ್ತು ಇದು ಹೈಟೆಕ್ ಇವೆಂಟ್ ಪ್ರೆಸೆಂಟ್ ಮಾಡ್ತಿದ್ದಾರೆ. ಇವರು ಒಂದು ವರ್ಕ್ಶಾಪ್ ಏನು ಆಯೋಜನೆ ಮಾಡಿದ್ದಾರೆ, ಅವ್ರಿಗೂ ನನ್ನ ಕಡೆಯಿಂದ ಸ್ಪೆಷಲಿ ಮೈ ಸಿಟಿ ಮಾಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ. 4ನೇ ವಾರ್ಡಿನ ಸದಸ್ಯ ದೀಪಶ್ರೀ ಮಹೇಶ್ ಅವರು ಮಾತನಾಡಿ, ಮೇಕಪ್ ಮಾಡುವ ಮೂಲಕ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿದ್ದಾರೆಂದರು. ಬಿಸ್ನೆಸ್ ಮಾಡ್ಕೊಂಡಿರೋದ್ರಿಂದ ಎಷ್ಟೋ ಸ್ತ್ರೀಯರು ಸ್ವಾವಲಂಬಿಗಳಾಗ್ತಾರೆ, ಅದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಇನ್ನ ಫ್ಯೂ ಡೇಸ್ ಅಲ್ಲಿ ಇದು
ತುಂಬಾ ಎಸೆನ್ಷಿಯಲ್ ಅಂತ ಅನ್ಸುತ್ತೆ. ಇಷ್ಟ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಮೇಕಪ್ ಕಲಾವಿದ ವಿಜಯನ್, ಸೌಮ್ಯಶ್ರೀ, ಪುಷ್ಪ ನಾಗಭೂಷಣ್, ಪದ್ಮಾ ಮತ್ತು ಅರುಣ್ ಸೇರಿದಂತೆ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರಿಗೆ ಸರ್ಟಿಫಿಕೇಟ್ ಗಳನ್ನು ವಿತರಿಸಲಾಯಿತು. ಮದ್ಗಿರಿಯಲ್ಲಿ ರಾಜ್ಯ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಳೆದ 73 ವರ್ಷಗಳಿಂದ ಜನರಲ್ಲಿ ಭಯ ಮೂಡಿಸಿಕೊಂಡು ಬಂದಿದ್ದ ಪಕ್ಷಕ್ಕೆ ಬಿಜೆಪಿ ಪಕ್ಷದ ಜನಪರ ಆಡಳಿತ ನೋಡಿ ಚಳಿಜ್ವರ ಬಂದಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ತಿಳಿಸಿದರು. ಮದ್ಗಿರಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಯಕರ್ತರ ಶ್ರಮದಿಂದ ಬಿಜೆಪಿ ಪಕ್ಷದ ಅಧಿಕಾರದ ಚುಕ್ಕಾಣಿ ಹಿಡಿದು ಉತ್ತಮ ಆಡಳಿತ ನಡೆಸಿಕೊಂಡು ಬರುತ್ತಿರುವುದನ್ನು ಕಂಡು ವಿರೋಧ ಪಕ್ಷಗಳು ಕಂಗಾಲಾಗಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮನೆ ಮನೆಗೂ ತೆರಳಿ ತಿಳಿಸಬೇಕಾಗಿರುವ ಕರ್ತವ್ಯ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲೂ ಇರಬೇಕು ಎಂದು ಹೇಳಿದರು. ಎಪಿಎಂಸಿ ಹಾಗೂ ಭೂ ಸುಧಾರಣಾ ಕಾಯ್ದೆ ಬಗ್ಗೆ ವಿರೋಧ ಪಕ್ಷದವರು ಇಲ್ಲಸಲ್ಲದ ಅಪಪ್ರಚಾರ ಮಾಡುತ್ತಿದ್ದು, ಮುಂದಿನ ಚುನಾವಣೆಯಲ್ಲಿ ರೈತರ ಪರವಿರುವ ಈ ಕಾಯ್ದೆಗಳನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸಲಾಗುವುದು ಎಂದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮದ್ಗಿರಿ ಕ್ಷೇತ್ರದವರು ಬಿಜೆಪಿ ಪಕ್ಷಕ್ಕೆ ಅತ್ಯಧಿಕ ಮತ ನೀಡಿದ್ದರಿಂದಲೇ ತುಮಕೂರು ಲೋಕಸಭೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಲು ಸಾಧ್ಯವಾಯಿತು. ಇನ್ನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳುಹಿಸಿಕೊಡಲು ಕಾರ್ಯಕರ್ತರು ಶ್ರಮಿಸಬೇಕೆಂದು ಕರೆ ನೀಡಿದರು. ಹೆಚ್ಚಿನ ಸದೃಢತೆ ನಿಮ್ಮಲ್ಲಿ ಬೆಳೆಸ್ಕೋಬೇಕು. ನಿಮ್ಮಲ್ಲಿ ಬೆಳೆಸ್ಕೊಳ್ಳುವ ಮೂಲಕ ಮುಂದಿನ ಚುನಾವಣೆ 2023 ಮಧುಗಿರಿ ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಈ ಕ್ಷೇತ್ರದಿಂದ ಗೆಲ್ಲುವಂತದ್ದಾಗಬೇಕು. ನಾವು ನೋಡ್ತೀವಿ, ಇನ್ನ 30 ತಿಂಗಳು 28 ತಿಂಗಳು 40 ತಿಂಗಳಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಇನ್ನು 28 ತಿಂಗಳಿಗೆ ರಾಜ್ಯದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇದೆ. ಮಾರ್ಕೆಟ್ ನಮ್ಮ ಎದುರಾಳಿಗಳಿಗೆ ಪ್ರತಿಪಕ್ಷಕ್ಕೆ ಚಳಿಜ್ವರ ಬಂದಿದೆ. ನಾ ಜನರ ಮುಂದೆ ಹೋಗ್ತೀನಿ, ನನ್ನ ಬಿರುಗಡೆ ಹೋಗ್ಲಿಕ್ಕೆ ಆಗುತ್ತೆ. ಮುಖ್ಯಮಂತ್ರಿಗಳೇ, ಕ್ರಾಂತಿಕಾರಿಯಾಗಿ ವ್ಯವಸ್ಥೆ ಜನರಿಗೆ ಅನುಕೂಲ, ನಮ್ಮ ಮೂಲೆ ಮೂಲೆಯಲ್ಲೂ ಈ ಅನುಕೂಲತೆಯನ್ನ ಜನರು ಖಂಡಿತ ಪಡೀತಾರೆ. ಈ ವ್ಯವಸ್ಥೆಯಲ್ಲಿ ನಮ್ಮ ದೊಡ್ಡ ಸುಧಾರಣೆಯನ್ನ ಕಾಣ್ತೀವಿ ಅನ್ನೋದಂತ ವಿಶ್ವಾಸದಲ್ಲಿ ಇರಕ್ಕಿಂತ 10 ವರ್ಷ ಆದ್ರೂ ಶುರು ಮಾಡೋಕ್ಕಾಗಲ್ಲ. ಜಮೀನು ಕೊಂಡ್ಕೊಳಕ್ಕೆ ಆಗಲ್ಲ, ಒಂದು ಕನ್ವರ್ಷನ್ ಮಾಡ್ಕೊಳಕ್ಕಾಗಲ್ಲ, ಒಂದು ಚೇಂಜ್ ಲ್ಯಾಂಡ್ ಆಗಿ ಮಾಡ್ಕೊಳಕ್ಕಾಗಲ್ಲ. ತಾಲೂಕು ಮಂಡಲ ಅಧ್ಯಕ್ಷ ಪಿ ಎನ್ ನರಸಿಂಹಮೂರ್ತಿ ಮಾತನಾಡಿ, ಜೆಡಿಎಸ್ ನ ಭದ್ರಕೋಟೆ ಕೆಆರ್ ನಗರದಲ್ಲಿ ಕಮಲ ಅರಳಿಸಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ಶಿರೋ ಉಪಚುನಾವಣೆಯೂ ಸಹ ಬಿಜೆಪಿ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದರು. ಇನ್ನು ಹಿರಿಯ ಮುಖಂಡರಾದ ನಾಗರಾಜಪ್ಪ, ಉಪಾಧ್ಯಕ್ಷ ರಾಮಚಂದ್ರಪ್ಪ, ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಸೀತಾರಾಮ್, ಜಿಲ್ಲಾ ಒಬಿಸಿ ಮೋರ್ಚಾದ ಸುರೇಶ್, ಮಹಿಳಾ ಮೋರ್ಚಾದ ತಾಲೂಕು ಅಧ್ಯಕ್ಷ ರತ್ನಮ್ಮ, ಕಾರ್ಯದರ್ಶಿಗಳಾದ ಎಂಸಿ ಶಿವಕುಮಾರ್, ಖಜಾಂಚಿ ತಿಮ್ಮಣ್ಣ, ಯುವ ಮೋರ್ಚಾದ ಕಾರ್ತಿಕ್ ಆರಾಧ್ಯ, ಎಸ್ಟಿ ಮೋರ್ಚಾದ ರವಿಕುಮಾರ್, ಎಸ್ಟಿ ಮೋರ್ಚಾದ ಪ್ರಕಾಶ್, ಒಬಿಸಿ ವಿಜಯ್ ಕುಮಾರ್, ಅಲ್ಪಸಂಖ್ಯಾತರ ಮೋರ್ಚಾದ ಇಮ್ತಿಯಾಸ್, ರೈತ ಮೋರ್ಚಾದ ಸುರೇಶ್ ರೆಡ್ಡಿ, ಅಂಜಿನಪ್ಪ, ರಮೇಶ್ ಹಾಗೂ ಮುಂತಾದವರು ಇದ್ದರು. ಚಿಕ್ಕಬಳ್ಳಾಪುರದಲ್ಲಿ ಅಕ್ಷತ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವೆಂಕಟೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಅಕ್ಷತ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀನಿವಾಸ ಸಾಗರ ಬಳಿ ಇರುವ ವೆಂಕಟೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಈ ವರ್ಷದ ಅಧಿಕ ಮಾಸ ಹಾಗೂ ಅಮಾವಾಸ್ಯೆಯ ಪ್ರಯುಕ್ತ ತಾಲೂಕಿನ ಹೊರವಲಯದಲ್ಲಿರುವ ಶ್ರೀನಿವಾಸ ಸಾಗರ ಬಳಿ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅಕ್ಷತ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮುತ್ತೈದೆಯರಿಗೆ ಲಕ್ಷ್ಮೀ ಯಂತ್ರವನ್ನು ಕೊಟ್ಟು ಹಾಗೂ ಎಲ್ಲರೂ ಸುಖಶಾಂತಿಯಿಂದ ಇರಬೇಕೆಂದು ದೇವರಲ್ಲಿ ವಿಶೇಷ ಪೂಜೆ ಅಭಿಷೇಕವನ್ನು ಬಹಳಷ್ಟು ಅದ್ದೂರಿಯಾಗಿ ದೇವರಲ್ಲಿ ಪೂಜೆ ನಡೆಸಲಾಯಿತು. ತದನಂತರ ಅಕ್ಷತ ಚಾರಿಟಬಲ್ ಟ್ರಸ್ಟ್ ವ್ಯವಸ್ಥಾಪಕರಾದ ಎಸ್ಆರ್ಎಸ್ ದೇವರಾಜ್ ರವರು ಮಾತನಾಡಿ, ಈ ವರ್ಷ ಬಂದಿರುವಂತಹ ಅಧಿಕ ಮಾಸದ ಪ್ರಯುಕ್ತ ಇವತ್ತಿನ ದಿನ ಸ್ವಾಮಿಯವರ ಸನ್ನಿಧಾನದಲ್ಲಿ ವಿಶೇಷವಾಗಿರುವಂತಹ ಅಮಾವಾಸ್ಯೆ, ಅದರಲ್ಲೂ ಸಹ ಅಧಿಕ ಮಾಸದ ಅಮಾವಾಸ್ಯೆ ಶುಕ್ರವಾರ ಬಂದಿರುವಂತಹ ಶುಭ ಗಳಿಗೆಯಲ್ಲಿ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಪೂಜೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಲ್ಲ ಮುತ್ತೈದೆಯರು ಸಹ ಅವರಿಗೆ ಲಕ್ಷ್ಮೀ ಯಂತ್ರೋಪಕರಣವನ್ನು ಕೊಟ್ಟು ದೇವರಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಮಾಡುವ ಮುಖಾಂತರ ಹಾಗೂ ಹೆಣ್ಣು ಮಕ್ಕಳ ಕೈಯಲ್ಲಿ ಸಾಮೂಹಿಕವಾಗಿ ಲಲಿತ ಸಹಸ್ರನಾಮ ಮತ್ತು ವಿಷ್ಣುನಾಮ ಪಾರಾಯಣ ಹಾಗೂ ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣವನ್ನು, ಅದೇ ರೀತಿಯಲ್ಲಿ ಲಕ್ಷ್ಮೀ ಅಷ್ಟೋತ್ತರ ಕುಂಕುಮಾರ್ಚನಾ ಪೂಜಾ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಸ್ವಾಮಿಯ ಸನ್ನಿಧಾನದಲ್ಲಿ ನಡೆಸಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಇನ್ನೂ ಒಂದು ಜವಾಬ್ದಾರಿ ಖಾತೆಯನ್ನು ವಹಿಸಿದ್ದಾರೆ. ಈ ಕೆಲಸವನ್ನು ಅವರಿಗೆ ನಿಭಾಯಿಸಲು ದೇವರು ಬಹಳಷ್ಟು ಧೈರ್ಯವನ್ನು ತುಂಬಲಿ ಎಂದು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಏನು ಸ್ವಾಮೀಜಿಗಳು ಒಂದು ತಂಡ ಇದೆ, ನಿನ್ನೆ ವಿಷಯ ಒಂದು ತಿಳಿಸಿದ್ರು. ಏನು ಈ ಒಂದು ಶುಕ್ರವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಒಳ್ಳೆ ದಿನ, ಅದಕ್ಕೆ
ನಾವು ಏನಾದರೂ ಒಂದು ಎಲ್ಲ ಮುತ್ತೈದೆ ಹೆಣ್ಮಕ್ಕಳನ್ನ ಕರೆದು ಒಂದು ಪೂಜೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕರೆದಾಗ ನಮ್ಮ ಅಕ್ಷತ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಲಕ್ಷ್ಮೀ ಯಂತ್ರವನ್ನು ಕೊಟ್ಟು ಎಲ್ಲರೂ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಈಗ ಏನು ಕೋವಿಡ್ ಜವಾಬ್ದಾರಿಯಲ್ಲಿ ತಗೊಳ್ತಕ್ಕಂಥ ನಮ್ಮ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಇನ್ನೊಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಎಲ್ಲ ಆರೋಗ್ಯವನ್ನು ಕೊಟ್ಟು ಅವ್ರಿಗಿನ್ನ ಕಾಪಾಡಲಿ. ಹಾಗೆ ನಮ್ಮ ಜನಾಂಗ ಕೂಡ ಎಲ್ಲ ಎಂಸತಿ. ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಬ್ಬಿ ತಾಲೂಕು ಹೊಸಕೆರೆಯಲ್ಲಿ ನವರಾತ್ರಿ ಹಬ್ಬದ ಅಂಗವಾಗಿ ಸಾಮಾಜಿಕ ಅಂತರ ಕಾಪಾಡದೆ ಸಂತೆ ಭರ್ಜರಿಯಾಗಿಯೇ ನಡೆಯಿತು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿಯ ಹೊಸಕೆರೆಯಲ್ಲಿ ಇಂದು ವಿಜಯದಶಮಿ ಅಂಗವಾಗಿ ಬಹಳ ಜೋರಾಗಿ ಸಂತೆ ಸೇರಿತ್ತು. ಜನರು ಕೊರೋನಾ ಬಗ್ಗೆ ಸ್ವಲ್ಪವೂ ಭಯವಿಲ್ಲದೆ ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತಿತ್ತು. ಆದರೆ ಕೆಲವು ಜನರು ಮಾತ್ರ ಮುಖ ಕವಚ ಧರಿಸಿದ್ದರು, ಇನ್ನು ಕೆಲವರು ಟವಲ್ ಸುತ್ತಿಕೊಂಡು ಮತ್ತೆ ಕೆಲವರು ಕರವಸ್ತ್ರ ಸುತ್ತಿಕೊಂಡು ವ್ಯಾಪಾರ ನಡೆಸುತ್ತಿದ್ದರು. ತಕ್ಷಣ ಗ್ರಾಮ ಪಂಚಾಯತಿ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಬಂದು ಮಾಸ್ಕ್ ಧರಿಸದಿದ್ದವರನ್ನು ಹಿಡಿದು ದಂಡ ವಿಧಿಸಲು ಮುಂದಾದಾಗ ಕೆಲವರು ಜೇಬಲ್ಲಿ ಇಟ್ಟುಕೊಂಡಿದ್ದ ಮಾಸ್ಕ್ ಅನ್ನು ತೆಗೆದು ಹಾಕಿಕೊಳ್ಳುತ್ತಿದ್ದರು. ಕೆಲವರು ಗೊತ್ತಿರಲಿಲ್ಲ, ಹಾಕಿಕೊಳ್ಳುತ್ತೇನೆ ಸರ್ ಎಂದು ಅಂಗಡಿಗಳಲ್ಲಿ ಮಾಸ್ಕ್ಗೆ ಗುಂಪಾಗಿ ನಿಂತು ಮಾಸ್ಕ್ ಅನ್ನು ಖರೀದಿಸಿದರು. ನಂತರ ಗ್ರಾಮ ಪಂಚಾಯತಿಯವರಿಂದ ಆಟೋ ರಿಕ್ಷಾದಲ್ಲಿ ಧ್ವನಿವರ್ಧಕ ಹಾಕಿಕೊಂಡು ಸಂತೆಯ ಸುತ್ತಲೂ ಮಾಸ್ಕ್ ಧರಿಸದಿದ್ದರೆ ತಲೆಗೆ 100 ರೂಪಾಯಿಗಳಂತೆ ದಂಡ ವಿಧಿಸುವುದಾಗಿ ಪ್ರಚಾರ ಮಾಡಿದರು. ಇನ್ನು ಈ ಸಮಯದಲ್ಲಿ ಚೇಳೂರು ಆರಕ್ಷಕ ಸಿಬ್ಬಂದಿ ಮಧುಸೂದನ್ ಮತ್ತು ಸ್ನೇಹಿತರು ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿಯ ಕರ ವಸೂಲಿಗರ ಆನಂದ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ದೊಡ್ಡರಂಗನಾಯಕ, ಅಮೋಘ ನ್ಯೂಸ್, ಹಾಗಲ್ವಾಡಿ. ನೆಲಮಂಗಲ ತಾಲೂಕು ಗುಡ್ಡೆಗೌಡನ ಚನ್ನವಳ್ಳಿ ಗ್ರಾಮಕ್ಕೆ ತಹಶೀಲ್ದಾರ್ ಶ್ರೀನಿವಾಸ್ ಭೇಟಿ ನೀಡಿ ಸರ್ಕಾರಿ ಜಮೀನು ಅತಿಕ್ರಮಿಸಿದರೆ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು. ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಬೆಳೆದಿದ್ದ ನೀಲಗಿರಿ ಮರಗಳನ್ನು ಕಟಾವು ಮಾಡಿ ಜಮೀನು ಕಬಳಿಸಲು ಕೆಲವರು ಹೊಂಚು ಹಾಕಿದ್ದಾರೆ ಎಂದು ದೂರು ಬಂದ ಹಿನ್ನೆಲೆಯಲ್ಲಿ ನೆಲಮಂಗಲ ತಹಶೀಲ್ದಾರ್ ಎಂ ಶ್ರೀನಿವಾಸ್ ತಾಮಗೊಂಡು ಹೋಬಳಿಯ ಗುಡ್ಡೆಗೌಡನ ಚನ್ನವಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತಾಮಗೊಂಡು ಹೋಬಳಿಯ ಗುಡ್ಡೆಗೌಡನ ಚನ್ನವಳ್ಳಿ ಸರ್ವೆ ನಂಬರ್ 8, 12, 13 ಮತ್ತು 17 ಸರ್ಕಾರದ ಗೋಮಾಳವಾಗಿದ್ದು ರಾತ್ರೋರಾತ್ರಿ ಅದರಲ್ಲಿದ್ದ ನೀಲಗಿರಿ ಮತ್ತು ಇತರೆ ಮರಗಳನ್ನು ಕೀಳಿಸಿ ಜಮೀನು ಸ್ವಾಧೀನಕ್ಕೆ ಮುಂದಾಗಿದ್ದಾರೆ. ಲಕ್ಷಾಂತರ ಬೆಲೆ ಬಾಳುವ ಮರಗಳು ಕಾಣೆಯಾಗಿದ್ದಾವೆ. ಕಂದಾಯ ಇಲಾಖೆ ಇದನ್ನು ತಡೆಗಟ್ಟುವಲ್ಲಿ ವಿಫಲವಾಗಿದೆ ಎಂದು ನೆಲಮಂಗಲದ ಬಿಎಂಟಿಸಿ ಮಾಜಿ ನಿರ್ದೇಶಕ ಹಾಗೂ ಮಾಜಿ ಸೈನಿಕ ಮಿಲ್ಟ್ರಿ ಮೂರ್ತಿ ನೇರವಾಗಿ ಆರೋಪಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹರಿಬಿಟ್ಟಿದ್ದರು. ಇದನ್ನು ಗಮನಿಸಿದ ನೆಲಮಂಗಲ ತಹಶೀಲ್ದಾರ್ ಎಂ ಶ್ರೀನಿವಾಸ್ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಇಲ್ಲಿ ಯಾವುದೇ ಸಾಗುವಳಿ ನಡೆದಿಲ್ಲ, ಜಮೀನು ಮಂಜೂರಾತಿಗೆ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದಲ್ಲಿ ಅದನ್ನು ಪರಿಶೀಲಿಸಿ ಶಾಸಕರ ನೇತೃತ್ವದ ಸಮಿತಿಯಲ್ಲಿ ಚರ್ಚಿಸಲಾಗುವುದು. ಅರ್ಜಿ ಸಲ್ಲಿಸಿದ ರೈತರು ಸರ್ಕಾರದ ನಿಯಮಾವಳಿಗೆ ಅರ್ಹರಾಗಿದ್ದಲ್ಲ, ಪರಿಶೀಲನೆಯಿಂದ ಜಮೀನು ಮಂಜೂರು ಮಾಡಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು. ಯಾವುದೇ ಪ್ರಭಾವಗಳಿಗೆ ಬೆದರಿಕೆಗೆ ತಾಲೂಕು ಆಡಳಿತ ತಲೆಬಾಗುವುದಿಲ್ಲ ಹಾಗೂ ಅದಕ್ಕೂ ಮೀರಿ ಜಾಗವನ್ನು ಅತಿಕ್ರಮಿಸಲು ಮುಂದಾದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಥಳದಲ್ಲಿದ್ದ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಪ್ರಕಾಶ್ ಎಚ್ಎಸ್, ಆರ್ಐ ಮಹೇಶ್ ಕುಮಾರ್ ಟಿ, ಗ್ರಾಮ ಲೆಕ್ಕಿಗ ಬಸವಮೂರ್ತಿ ಪಿ, ಸರ್ವೇಯರ್ ದೇವರಾಜ್, ಸಹಾಯಕ ಸಿಬ್ಬಂದಿ ಎಂ ನಾಗರಾಜು ಹಾಗೂ ಇತರರು ಇದ್ದರು. ತಗ್ಗಿಕುಪ್ಪಿ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ಚಿಂತಾಮಣಿಯಲ್ಲಿ ಅಲೆಮಾರಿ ಸಮುದಾಯದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ತಹಶೀಲ್ದಾರ್ ಹನುಮಂತರಾಯಪ್ಪ ಹೇಳಿದ್ದಾರೆ. ಅಲೆಮಾರಿ ಸಮುದಾಯದ ಅಭಿವೃದ್ಧಿಗಾಗಿ ಬರುವ ಅನುದಾನವನ್ನು ಬೇರೆ ಕಾಮಗಾರಿಗಳಿಗೆ ಬಳಕೆ ಮಾಡದೆ ಸಮುದಾಯದವರಿಗೆ ಸೌಲಭ್ಯಗಳಿಗೆ ಖರ್ಚು ಮಾಡಬೇಕೆಂದು ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪರವರು ಹೇಳಿದರು. ನಗರದ ತಾಲೂಕು ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಲೆಮಾರಿ ಅರೆ ಅಲೆಮಾರಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜನಾಂಗಕ್ಕೆ ಸರ್ಕಾರದ ವತಿಯಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಇಲಾಖೆಯ ಅಧಿಕಾರಿಗಳು ಪ್ರಯತ್ನ ಮಾಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಪರಿಶೀಲನಾ ಸಭೆಗೆ ಮಾಹಿತಿಯೊಂದಿಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಬದಲಿ ವ್ಯವಸ್ಥೆ ಮಾಡದೆ ಖುದ್ದು ಹಾಜರಾಗಬೇಕೆಂದು ತಿಳಿಸಿದರು. ಅಲೆಮಾರಿ ಅರೆ ಅಲೆಮಾರಿ ಜನಾಂಗ ಇದ್ದರೆ ಆ ಜನಾಂಗದ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಸಂದರ್ಭದಲ್ಲಿ ನಾವು ಒಂದು ಮೀಟಿಂಗನ್ನು ತಾಲೂಕು ಮಟ್ಟದಲ್ಲಿ ಕರೆದಿದ್ದೇವೆ. ಈ ಒಂದು ಸಭೆಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಜರಾಗಲು ನಾನು ತಿಳಿಸಿದೆ. ಕೆಲವು ಕಾರಣಗಳಿಂದ ಈಗ ಎಲೆಕ್ಷನ್ ಟ್ರೈನಿಂಗ್ ಬಂದಿದೆ, ಈ ಒಂದು ಕಾರಣದಿಂದ ಈ ದಿನ ಸ್ವಲ್ಪ ಕಡಿಮೆ ಜನ ಆಗಮಿಸಿದರೆ
ಇನ್ನು ಈ ಸಂದರ್ಭದಲ್ಲಿ ನಾಮ ನಿರ್ದೇಶಕರಾದ ಸುರೇಶ್ ಅವರು ಕೂಡ ಮಾತನಾಡಿ, ನಮ್ಮ ಜನಾಂಗದವರಿಗೆ ಸರ್ಕಾರದಿಂದ ಬರುವ ಹಲವು ಸೌಲಭ್ಯಗಳು ತಲುಪುತ್ತಿಲ್ಲ, ಸರ್ಕಾರಿ ಸೌಲಭ್ಯಗಳು ಸಮಯಕ್ಕೆ ಸರಿಯಾಗಿ ಸಿಗುವಂತೆ ಅಧಿಕಾರಿಗಳು ಮಾಡಬೇಕೆಂದು ಹೇಳಿದರು. ಇನ್ನು ಈ ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಗೈರು ಹಾಜರಿಯಾದ ಕಾರಣ ಸಮುದಾಯದ ಮುಖಂಡರು ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವಂತೆ ತಹಶೀಲ್ದಾರರಿಗೆ ಮನವಿ ಮಾಡಿದರು. ಇನ್ನು ಈ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ಬಿಸಿಎಂ ಅಧಿಕಾರಿ ವೆಂಕಟರಮಣಪ್ಪ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಧಾಕೃಷ್ಣ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಮೊಳಕಾಲ್ಮೂರಿನಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಮತ್ತು ತಹಶೀಲ್ದಾರ್ ಅವರು ಜಂಟಿಯಾಗಿ ದಿಢೀರ್ ದಾಳಿ ನಡೆಸಿ ನಕಲಿ ವೈದ್ಯನನ್ನು ಪತ್ತೆ ಹಚ್ಚಿದ್ದಾರೆ. ಬಡವರು ದೇವರಿಗೆ ಕೈ ಮುಗಿಯುವುದು ಬಿಟ್ಟರೆ ನಂತರ ಕೈ ಮುಗಿಯುವುದು ವೈದ್ಯರಿಗೆ, ಅಂತಹ ವೈದ್ಯ ವೃತ್ತಿಗೆ ಕಳಂಕ ತಂದಿದ್ದಾನೆ ಈ ಭೂಪ. ತಾಲೂಕಿನ ಕೋನಸಾಗರ ಗ್ರಾಮದ ವೀರೇಶ್ ಅಲಿಯಾಸ್ ಸುರೇಶ್ ಎಂಬ ನಕಲಿ ವೈದ್ಯ ಅಕ್ರಮವಾಗಿ ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ತಾನು ವೈದ್ಯನೆಂದು ಸುಳ್ಳು ಹೇಳಿಕೊಂಡು ಬಡವರ ಜೀವನದ ಜೊತೆ ಚಲ್ಲಾಟವಾಡುತ್ತಿದ್ದು, ಈತ ಓದಿದ್ದು ಕೇವಲ ದ್ವಿತೀಯ ಪಿಯುಸಿ ಅನುತ್ತೀರ್ಣನಾಗಿದ್ದು, ಜೊತೆಗೆ ಈತನ ಪತ್ನಿ ಬಳ್ಳಾರಿಯ ವಿಮ್ಸ್ನಲ್ಲಿ ಆರೋಗ್ಯ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಿದ್ದ ಇದೇ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಕಲಿ ವೈದ್ಯನಾಗಿ ಚಲಾವಣೆಯಾಗುತ್ತಿದ್ದಾನೆ. ಈ ಬಗ್ಗೆ ಹಲವಾರು ದೂರುಗಳು ಬಂದ ಬೆನ್ನಲ್ಲೇ ತಾಲೂಕು ಆರೋಗ್ಯಾಧಿಕಾರಿ ಸುಧಾ ಮತ್ತು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ರವರ ನೇತೃತ್ವದಲ್ಲಿ ದಿಢೀರನೆ ದಾಳಿ ನಡೆಸಿ ಔಷಧಿ ಮತ್ತು ದಾಖಲೆಗಳನ್ನು ವಶಕ್ಕೆ ಪಡೆದು ಪ್ರಕರಣವನ್ನ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ಬಂಧಿಸಲಾಗಿದೆ. ನಮ್ಮ ಮನೆಯವರು ಬಳ್ಳಾರಿನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾರೆ. ಸೊ ಅವ್ರು ತಂದು ಹಾಕಿದ್ದಾರೆ, ಈಗ ಮರ್ತೋಗಿದ್ದಾರೆ ಅನ್ನೋ ಒಂದು ಅದಕ್ಕೆ ಉತ್ತರ ಕೊಟ್ಟಾಗ. ಬಟ್ ಅದನ್ನು ಎಲ್ಲ ಸೀಜ್ ಮಾಡಿಸಿದ್ದೀನಿ. ಮತ್ತು ಅವನು ಸೀಜ್ ಮಾಡಿ ಅವನ ಮೆಟೀರಿಯಲ್ ಏನು ಇಂಜೆಕ್ಷನ್ನು ಅಲ್ಲಿ, ಆಮೇಲೆ ಅಲ್ಲಿ ಈ ಕೊರೋನಾ ಟೈಮಲ್ಲಿ ಅವ್ರು ಸುತ್ತಮುತ್ತಲೇ ಎಲ್ಲ ಇವು ಬಂದಿದ್ದಾವೆ, ಅದು ಪಾಸಿಟಿವ್ ಕೇಸಸ್ ಬಂದಿರೋ ಮನೆಗೆ ತಂದು ಇವನ್ನು ಅದರಲ್ಲಿ ಅವ್ರೇನು ಮಾಡ್ತಾನೆ, ಇದು ಕೈ ಬಸ್ಕು ಅಂತ ಮಾಡ್ತಾರಲ್ಲ ಜಾಯಿನಿಗೆ, ಅದನ್ನೇನು ಪೌಡ್ರ ಕುಡಿಸ್ಬಿಟ್ಟು ಇದು ಮಾಡಿ ವಾಮಿಟ್ ಮಾಡಿಸೋದು, ಅದು ಫುಲ್ಲು ಜನ ಬಂದ್ಬಿಟ್ಟು ಇಲ್ಲಿ ಅವನಿಗೆ ಮಾರ್ನಿಂಗ್ 6 to 10 ಬರೀ ಅದೇ ಕೆಲಸ ಮಾಡ್ತಾನಂತೆ. ಸೊ ಅವ್ನಿಗೆ ಕರೆದು ಕೇಳಿದಾಗ, ಇಲ್ಲ ಸರ್ ಇದು ನಮ್ಮ ತಾತನಿಂದ ಕಲ್ತಿದ್ವಿ ನಾವು, ಈ ವಿದ್ಯೆನ ಹಿಂಗೆ ನಾವು ಕೊಡ್ತಾಯಿದ್ವಿ ಹಂಗೆ ಹಿಂಗೆ ಅಂತ ಏನೋ ಹೇಳಿದರು ಅವರು. ಸೊ ಬಟ್ ಅವ್ರಿಗೆ ಏನೇ ಇರಲಿ, ವಿತೌಟ್ ಡಿಗ್ರಿ ಸರ್ಟಿಫಿಕೇಟ್ಸು, ಆಮೇಲೆ KPMA ಆ್ಯಕ್ಟ್ ಕೆಳಗಡೆ ಅವ್ರು ನೋಂದಣಿ ಮಾಡ್ಕೊಬೇಕು, ಡಾಕ್ಟ್ರ್ ಕೆಲಸ ಮಾಡಬೇಕು, ಅದು ಕ್ಲಿನಿಕ್ ರನ್ ಮಾಡಬೇಕಂತೆ. ಸೊ ಅದು ಯಾವುದೂ ಮಾಡಿಲ್ಲ, ಅದಕ್ಕೆ DHO ಮತ್ತು ಇವರಿಗೆ ನನ್ನ ಜಿಲ್ಲಾಧಿಕಾರಿಗಳು ಗಮನಿಕರನ್ನು ತಂದಿದ್ದೀವಿ. ಮತ್ತು ಅವ್ರ ವಿರುದ್ಧ ಏನು KPMA ಆ್ಯಕ್ಟ್ ಕೆಳಗಡೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಬಂಧಿತನಾದ ನಕಲಿ ವೈದ್ಯನ ಮನೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡುವ ಔಷಧಿಗಳು ಪತ್ತೆಯಾಗಿದ್ದು, ಈ ಔಷಧಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ತಾಲೂಕು ಆರೋಗ್ಯಾಧಿಕಾರಿ ಸುಧಾ ಮಾತನಾಡಿ, ತಪ್ಪಿತಸ್ಥರು ಯಾರೇ ಇರಲಿ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಒಂದೇ ಶಿಕ್ಷೆಯಾಗಲೇಬೇಕು. ಇನ್ನು ತಾಲೂಕಿನಲ್ಲಿ ಇದೇ ತರಹ ನಕಲಿ ವೈದ್ಯರಿರುವುದನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನಿನ ಕ್ರಮ ಜರುಗಿಸಲಾಗುವುದು. ಇಂತಹವರಿಂದ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರಿಗೆ ಕೆಟ್ಟ ಹೆಸರು ಬರುವ ಸಾಧ್ಯತೆಗಳಿವೆ ಎಂದು ತಿಳಿಸಿದರು. ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಮಾತನಾಡಿ, ನಕಲಿ ವೈದ್ಯರ ಹಾವಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗುತ್ತಿದ್ದು, ಖಾಸಗಿ ಆಸ್ಪತ್ರೆಗಳಿಗೆ ಬಡ ಜನತೆ ಹೋಗಿ ಹಣ ವ್ಯಯ ಮಾಡಲಾಗದೆ ಇಂತಹ ನಕಲಿ ವೈದ್ಯರ ಬಳಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಯಾವುದೇ ಶಿಕ್ಷಣ ಇಲ್ಲದೆ ಇಂತಹ ವೃತ್ತಿಗಳಿಂದ ಸಾರ್ವಜನಿಕರನ್ನು ವಂಚಿಸುವ ಇಂತಹವರನ್ನು ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆಗೆ ಒಳಪಡಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ವೈದ್ಯ ಡಾಕ್ಟರ್ ಶಿವಕುಮಾರ್, ತಾಲೂಕು ಕಚೇರಿ ಸಿಬ್ಬಂದಿ ಉಮೇಶ್, ಪೊಲೀಸ್ ಸಿಬ್ಬಂದಿ ಶಿವಕುಮಾರ್ ನಾಯ್ಕ್, ಗ್ರಾಮಸ್ಥ ಬೋರಣ್ಣ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.